ನನ್ನ ಮನವಿಗೆ ಸ್ಪಂದಿಸಿ ಮುಖ್ಯಮಂತ್ರಿಗಳು ಚುಕ್ಕೋಡೆಯಲ್ಲಿ ಕೊರೋನಾ ಪರೀಕ್ಷಾ ಘಟಕಕ್ಕೆ ಮಂಜೂರಾತಿ ನೀಡಿದ್ದು ನಗರದ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಘಟಕ ಆರಂಭಿಸಬೇಕೆಂದು ಮನವಿ ಮಾಡಲಾಗಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ಹೇಳಿದರು. ಅವರು ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತ ಚುಕ್ಕೋಡಿ ನಗರದ ಟ್ರೀ ಪಾರ್ಕ್ನಲ್ಲಿ ವಿವಿಧ ಔಷಧಿ ಸಸಿಗಳನ್ನು ನೆಟ್ಟು ಪರಿಸರ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಕೊರೋನಾ ಮೂರನೇ ಅಲೆ ಬರದಂತೆ ತಡೆಗಟ್ಟಲು ಎಲ್ಲರೂ ಪ್ರಯತ್ನ ಮಾಡಬೇಕಿದೆ ಎಂದರು. ರಾಜ್ಯದಲ್ಲಿ ದೊಡ್ಡ ಜಿಲ್ಲೆಯಾದ ಬೆಳಗಾವಿ ಜಿಲ್ಲೆಯ ಚುಕ್ಕೋಡಿಯಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆ ಮಾಡಬೇಕೆಂದು ಬೇಡಿಕೆ ಇಡಲಾಗಿದೆ. ವೈದ್ಯಕೀಯ ಕಾಲೇಜು ಮಂಜೂರಾತಿಯಿಂದ 750 ರಿಂದ 1000 ಬೆಡ್ ಆಸ್ಪತ್ರೆ ಆರಂಭವಾಗುತ್ತದೆ. ಬೆಳಗಾವಿ ಹೊರತುಪಡಿಸಿ ಚುಕ್ಕೋಡಿಯಲ್ಲಿ ಮೆಡಿಕಲ್ ಕಾಲೇಜು ಮಂಜೂರಾತಿ ನೀಡಬೇಕೆಂದು ಆರೋಗ್ಯ ಸಚಿವ ಸುಧಾಕರ್ ಅವರಿಗೆ ಮನವಿ ಮಾಡಿದಾಗ ಅವರು ಸ್ಪಂದಿಸಿದ್ದಾರೆ ಎಂದರು. ಪರಿಸರ ರಕ್ಷಣೆ ಎಲ್ಲರ ಜವಾಬ್ದಾರಿಯಾಗಿದೆ. ಆಕ್ಸಿಜನ್ ಕೊರತೆ ಆಗದಂತೆ ನೋಡಿಕೊಳ್ಳಲು ಪ್ರತಿಯೊಬ್ಬರೂ ಗಿಡಗಳನ್ನು ನೆಡಬೇಕು. ಸಮಾಜದ ರಕ್ಷಣೆ ಆಗಬೇಕಾದರೆ ಪರಿಸರದ ಉಳಿವು ಅವಶ್ಯಕ. ಪರಿಸರ ಮಾನವನಿಗೆ ಎಲ್ಲವೂ ಕೊಟ್ಟಿದೆ. ಪರಿಸರ ಸಂರಕ್ಷಣಾ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಟ್ರೀ ಪಾರ್ಕ್ ಚುಕ್ಕೋಡಿ ನಗರದಲ್ಲಿ ವಿಶೇಷ ಪಾರ್ಕ್ ಆಗಬೇಕು. ಔಷಧಿ ಸಸ್ಯ ಹೆಚ್ಚಾಗಿ ಬೆಳೆಸಬೇಕು. ನಗರದ ಆರೋಗ್ಯ ದೃಷ್ಟಿಯಿಂದ ಪಾರ್ಕ್ ಅನುಕೂಲವಾಗಲಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕವಟಗಿಮಠ್ ಹೇಳಿದರು. ಪರಿಸರ ರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ. ಕೊರೋನಾ ಮಹಾಮಾರಿ ಹಿನ್ನೆಲೆಯಲ್ಲಿ ಆಕ್ಸಿಜನ್ ಕೊರತೆಯನ್ನು ಇಡೀ ವಿಶ್ವ ನೋಡಿದೆ. ಆ ಹಿನ್ನೆಲೆಯಲ್ಲಿ ಪರಿಸರ ರಕ್ಷಣೆಯನ್ನು ಮಾಡೋಣ, ಸಮಾಜದ ರಕ್ಷಣೆ ಆಗಬೇಕಾದ್ರೆ ಪರಿಸರ ಮಾನವನಿಗೆ ಬಹಳಷ್ಟು ಕೊಟ್ಟಿದೆ. ಅದು ಆಹಾರ ಇರ್ಬೋದು, ನೀರಿರ್ಬೋದು. ಗಿಡ ನೆಡೋಣ, ಪರಿಸರವನ್ನು ಸಂರಕ್ಷಣೆ ಮಾಡೋಣ. ಗಿಡ ನೆಡೋದಷ್ಟೇ ಅಲ್ಲ, ಆ ಗಿಡವನ್ನು ಸಂರಕ್ಷಣೆ ಮಾಡೋದು ಸಹಿತ ನಮ್ಮೆಲ್ಲರ ಜವಾಬ್ದಾರಿ. ಆ ಸಂದರ್ಭದಲ್ಲಿ ಪರಿಸರ ರಕ್ಷಣೆಯನ್ನು ಮಾಡೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಚಿಕ್ಕೋಡಿ ನಗರದಲ್ಲಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಪಾರ್ಕ್ ಅಭಿವೃದ್ಧಿ ಆಗಬೇಕು. ಸಾರ್ವಜನಿಕರಿಗೆ ವಾಯು ವಿಹಾರ ಮತ್ತು ವಿಶೇಷವಾಗಿ ಇಲ್ಲಿ ಔಷಧೀಯ ಪ್ಲ್ಯಾಂಟ್ಗಳನ್ನು ಹಚ್ಚಬೇಕು ಅನ್ನೋದಂತಕ್ಕಂಥ ವಿಚಾರವನ್ನು ಅವ್ರಿಗೆ ಹೇಳಿದ್ದೀನಿ. ಔಷಧಿ ಸಸ್ಯಗಳ ನಾಶ ಆಗ್ತಾ ಇದೆ. ಔಷಧಿ ಸಸ್ಯಗಳ ಬೆಳವಣಿಗೆ ಅದು ಇಡೀ ಆ ಒಂದು ನಗರದ ಮತ್ತು ಆ ಗ್ರಾಮದ ಅಭಿವೃದ್ಧಿಗೆ ಆರೋಗ್ಯಕ್ಕೆ ಒಳ್ಳೆಯದನ್ನು ಮಾಡ್ತದೆ ಅಂತಕ್ಕಂಥ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿ, ಇದರ ಜೊತೆಗೆ ನಿನ್ನೆ ದಿನ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾವಿ ನಗರಕ್ಕೆ ಆಗಮಿಸಿ ಕೊರೋನಾ ಮಹಾಮಾರಿ ಎರಡನೇ ಅಲೆ ಹಿನ್ನೆಲೆಯಲ್ಲಿ ನನ್ನ ವಿಶೇಷ ಮನವಿಗೆ ಸ್ಪಂದಿಸಿ ಚಿಕ್ಕೋಡಿ ನಗರಕ್ಕೆ ಆರ್ಟಿಪಿಸಿಆರ್ ಸೆಂಟರ್ ಆಗಬೇಕು ಅಂತಕ್ಕಂಥ, ಬೆಳಗಾವಿ ಜಿಲ್ಲೆಗೆ ಒಟ್ಟು 54 ಲಕ್ಷ ಜನಸಂಖ್ಯೆ, 506 ಗ್ರಾಮ ಪಂಚಾಯಿತಿಗಳು, 15 ಪುರಸಭೆಗಳು, 17 ಪಟ್ಟಣ ಪಂಚಾಯಿತಿಗಳು, 3 ನಗರಸಭೆ, 1 ಮಹಾನಗರ ಪಾಲಿಕೆ. ಹೀಗೆ ಇಷ್ಟು ದೊಡ್ಡ ಜಿಲ್ಲೆ ಬೆಳಗಾವಿ, ಅಖಂಡ ಜಿಲ್ಲೆ. ಆದರೆ ಬೆಳಗಾವಿ ನಗರದಲ್ಲಿ ಬರೀ 2 ಆರ್ಟಿಪಿಸಿಆರ್ ಸೆಂಟರ್ ಇತ್ತು ಸರ್ಕಾರದ್ದು, 1 KL ಇದ್ದಿತ್ತು, ಒಟ್ಟು 3 ಸೆಂಟರ್ಸ್. ವಿ ಆರ್ ಏಬಲ್ ಟು 3 ಸೆಂಟರ್ನಿಂದ ಭಾಳ ಆದರೆ 4 ರಿಂದ 5 ಸಾವಿರ ನಾವು ಆರ್ಟಿಫಿಷಿಯಲ್ ಟೆಸ್ಟನ್ನು ಮಾಡಲಿಕ್ಕೆ ಸಾಧ್ಯ ಇತ್ತು. ಮುಖ್ಯಮಂತ್ರಿಗಳಿಗೆ ವಿಶೇಷ ವಿನಂತಿಯನ್ನು ಮಾಡಲಾಗಿ ಚಿಕ್ಕೋಡಿಯಲ್ಲಿ ಈಗಾಗಲೇ ಮದರ್ ಆ್ಯಂಡ್ ಚೈಲ್ಡ್ ಆಸ್ಪತ್ರೆ ನಿರ್ಮಾಣ ಆಗಿದೆ, ಅದು ಲೋಕಾರ್ಪಣೆಗೆ ಸಿದ್ಧ ಆಗಿದೆ. ಅಲ್ಲಿ ಆರ್ಟಿಫಿಷಿಯಲ್ ಸೆಂಟರ್ನ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡಿದ್ವಿ. ಕೂಡಲೇ ಮುಖ್ಯಮಂತ್ರಿಗಳು ಸ್ಪಂದಿಸಿ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟು ಕಟ್ಟಡ ನಿರ್ಮಾಣ ಆಗಿದೆ. ಅಲ್ಲಿ ಸುಧಾಕರ್ ಅವರು ನಿನ್ನೆ ಮಾತನಾಡಿ ಕೂಡಲೇ ಬೇಕಾಗ್ತಕ್ಕಂಥ ಏನು ಎಕ್ವಿಪ್ಮೆಂಟ್ಸ್ ಬೇಕಾಗ್ತದೆ ಅದನ್ನು ಒದಗಿಸ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಮುಖ್ಯಮಂತ್ರಿಗಳಿಗೆ, ಆರೋಗ್ಯ ಸಚಿವರಿಗೆ ಸಹಿತ, ಜಿಲ್ಲೆಯ ಜನತೆ ಪರವಾಗಿ, ಚಿಕ್ಕೋಡಿ ಜನತೆ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಇದರ ಜೊತೆಗೆ ಯಾಕಂದರೆ ಇಷ್ಟು ದೊಡ್ಡ ಜಿಲ್ಲೆ ಭಾಳಷ್ಟು ಜನರಿಗೆ ಅನಿಸ್ಬೋದು ವೈದ್ಯಕೀಯ ಮಹಾವಿದ್ಯಾಲಯದಿಂದ ನಮಗೇನು ಪ್ರಯೋಜನ ಅಂತೇಳಿ. ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನಾಮ್ ಸ್ಟಡಿಯಲ್ಲಿ ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಆದರೆ ಕನಿಷ್ಠ 750 ರಿಂದ 1000 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣ ಆಗ್ತದೆ. ಒಬ್ಬ ವಿದ್ಯಾರ್ಥಿಗೆ ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ನಾಮ್ಸ್ ಪ್ರಕಾರ ಒಬ್ಬ ವಿದ್ಯಾರ್ಥಿಗೆ 5 ಹಾಸಿಗೆ. ಹೀಗೆ 150 ಹಾಸಿಗೆಗಳ 150 ಅಡ್ಮಿಷನ್ ಅಪ್ರೂವಲ್ ಮಾಡಿದರೆ ಇಟ್ ವಿಲ್ ಬಿ ಮಿನಿಮಮ್ 750 ಬೆಡ್ ಹಾಸ್ಪಿಟಲ್ ಆಗ್ತದೆ.
ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗುತ್ತೆ. ನಾಳೆ ಪಿ ಜಿ ಕೋರ್ಸ್ ಸ್ಟಾರ್ಟ್ ಆದರೆ ಅದು ಸಹಿತ ಜನರಿಗೆ ಆಸ್ಪತ್ರೆ ಉಪಯೋಗ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಬೆಳಗಾವಿ ನಗರವನ್ನು ಹೊರತುಪಡಿಸಿ ಚಿಕ್ಕೋಡಿ ಈ ಭಾಗ ಅಂದರೆ ಚಿಕ್ಕೋಡಿ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ಇಲ್ಲಿ ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಆಗಬೇಕನ್ನೋದು ನಮ್ಮೆಲ್ಲರ ಬೇಡಿಕೆ. ಮೊದಲಿನಿಂದಲೂ ಈ ವಿಚಾರವಾಗಿ ನಾನು ವಿಧಾನ ಪರಿಷತ್ತಿನಲ್ಲಿ ಸಹಿತ ಈ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೆ. ಸುಧಾಕರ್ ಅವರು ಅದಕ್ಕೆ ಉತ್ತರವನ್ನು ಸಹಿತ ಕೊಟ್ಟಿದ್ದಾರೆ. ಪಿ 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 ಮಾಡೆಲ್ದಲ್ಲಿ ಯಾರು ಮುಂದೆ ಬಂದರೆ ಮಾಡ್ತೀವಿ ಅಂತ ಹೇಳಿದರು. ಆದರೆ ನಿನ್ನೆ ಅವರಿಗೆ ನಾನು ಮನವರಿಕೆ ಮಾಡಿಕೊಟ್ಟಿದ್ದೀನಿ, ಪಿ 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 ಆಧಾರದ ಮೇಲೆ ಆಗಲ್ಲ, ಸರ್ಕಾರವೇ ಇಲ್ಲಿ ಮತ್ತೊಂದು ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯವನ್ನು ಸಾವಿರ ಹಾಸಿಗೆಗಳ ಆಸ್ಪತ್ರೆ ಜೊತೆಗೆ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದೀನಿ. ಈಗಲೇ ಮಾಡಲಿಕ್ಕಿಲ್ಲ, ಆದರೆ ಬರುವ ದಿನಗಳಲ್ಲಿ ಬಜೆಟ್ನಲ್ಲಿ ಅದಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಘೋಷಣೆ ಮಾಡಬೇಕಂತಕ್ಕಂಥ ವಿನಂತಿಯನ್ನು ಮಾಡಿದೆ. ಅವರು ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ. ಯಾಕಂದರೆ ಈಗ ಬೆಳಗಾವಿ ಧಾರವಾಡ ತಗೊಂಡ್ರೆ ಬೆಳಗಾವಿ ಧಾರವಾಡದಲ್ಲಿ ಕಿಮ್ಸ್ ಇದೆ, ಆದರೆ ಗದಗದಲ್ಲಿ ಬರೀ ಮೂರು ತಾಲೂಕು ಇದೆ, ಗದಗದಲ್ಲಿ ಮತ್ತೊಂದು ವೈದ್ಯಕೀಯ ಮಹಾವಿದ್ಯಾಲಯ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಒಟ್ಟು ಜನಸಂಖ್ಯೆ ಇಲ್ಲಿರ್ತಕ್ಕಂಥ 14 ತಾಲೂಕುಗಳು, 54 ಲಕ್ಷ ಜನಸಂಖ್ಯೆ, ಇದನ್ನು ಆಧಾರವಾಗಿಟ್ಟುಕೊಂಡು ಚಿಕ್ಕೋಡಿಗೆ ಸಹಿತ ಒಂದು ವೈದ್ಯಕೀಯ ಮಹಾವಿದ್ಯಾಲಯ ಆಗಬೇಕನ್ನೋದು ನಮ್ಮ ಬೇಡಿಕೆ. ಅದನ್ನು ಬರುವ ಬಜೆಟ್ನಲ್ಲಿ, ಯಾಕಂದರೆ ಕಳೆದ 70 ವರ್ಷಗಳ ಇತಿಹಾಸದಲ್ಲಿ ನಾವು ನೋಡಿದರೆ ನಾವು ಆರೋಗ್ಯಕ್ಕೆ ಹೆಚ್ಚು ಗಮನವನ್ನು ಕೊಟ್ಟಿಲ್ಲ. ಇವತ್ತು ಪ್ಯಾಂಡಮಿಕ್ ಬಂದಿದೆ, ಕೊರೋನಾ ಮಹಾಮಾರಿ ಬಂದ ನಂತರ ಇವತ್ತು ನಾವೆಲ್ಲರೂ ಸಹಿತ ನಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಥರದ ವೈದ್ಯಕೀಯ ಮಹಾವಿದ್ಯಾಲಯಗಳಾಗೋದ್ರಿಂದ ಸಾರ್ವಜನಿಕರಿಗೆ, ವಿಶೇಷವಾಗಿ ಬಡವರಿಗೆ ಆರೋಗ್ಯದ ರಕ್ಷಣೆ ಸಿಗ್ತದೆ ಅಂತಕ್ಕಂಥ ರೀತಿಯಿಂದ ಈ ಒಂದು ಬೇಡಿಕೆಯನ್ನು ನಾನು ಮಾಡಿದ್ದೀನಿ. ಭಾಳಷ್ಟು ವೈದ್ಯರು ನೋಂದಣಿ ಮಾಡಿಲ್ಲ ಮತ್ತು ಅಲ್ಲಿ ಸಾಮಾನ್ಯ ಬಡ ರೋಗಿಗಳ ಎಕ್ಸ್ಪ್ಲಾಯಿಟೇಷನ್ ಆಗ್ತಾಯಿದೆ. ಲಕ್ಷಾಂತರ ರೂಪಾಯಿ ಬಿಲ್ಲನ್ನು ಚಾರ್ಜ್ ಮಾಡ್ತಾಯಿದ್ದಾರೆ. ಅದಕ್ಕಾಗಿ ಆಯುಷ್ಮಾನ್ ಭಾರತದಲ್ಲಿ ಅವರು ನೋಂದಣಿ ಮಾಡಿದರೆ ಸರ್ಕಾರವೇ ನೇರವಾಗಿ ಆ ಬಡ ರೋಗಿಗಳ ಖರ್ಚು ವೆಚ್ಚವನ್ನು ಭರಿಸ್ತದೆ. ಸಂಪಾದನಾ ಸ್ವಾಮೀಜಿ, ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವ ಪ್ರಸಾದ್ ಜೊಲ್ಲೆ, ಸಹಕಾರ ಮಹಾಮಂಡಳದ ಉಪಾಧ್ಯಕ್ಷ ಜಗದೀಶ್ ಕವಟಿಗಿಮಠ್, ಪುರಸಭಾ ಅಧ್ಯಕ್ಷ ಪ್ರವೀಣ್ ಕಾಂಬಳೆ, ಉಪಾಧ್ಯಕ್ಷ ಸಂಜಯ್ ಕವಟಿಗಿಮಠ್, ಸದಸ್ಯರಾದ ಸಂತೋಷ್ ಜೋಗಳೆ, ವಿಶ್ವನಾಥ್ ಕಾಮಗೌಡ, ನಾಗರಾಜ್ ಮೇದಾರ್, ಸಂತೋಷ್ ಟವಳೆ, ಬಾಬು ಮಿರ್ಜೆ, ಸಿದ್ದಪ್ಪ ಡಂಗೇರ್, ಪುರಸಭಾ ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ ಸೇರಿದಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳು, ಪುರಸಭಾ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.